ನಮಸ್ಕಾರ ರೈತ ಬಂಧವರೇ ಮತ್ತು ಶುಂಠಿ ಬೆಳೆಗಾರರೇ. 4 ದಿವಸದ ಹಿಂದ್ಗಡೆ ಒಂದು ವಿಡಿಯೋ ಹಾಕಿದೆ, ಶುಂಠಿಗೆ ರೋಗ ಬಂದಿರೋದು, ಅದಕ್ಕೆ ಸ್ವಲ್ಪ ಔಷಧಿ ಬಿಡ್ತಾಯಿದ್ದೀವಿ ಅಂತ. ಅದು ಈಗ ಔಷಧಿ ಎಲ್ಲ ಬಿಟ್ಟಿದ್ದೀವಿ, 4-5 ದಿನ ಆಯಿತು ಬಿಟ್ಟು. ಆಮೇಲೆ ಇನ್ನೊಂದು ಮಾತು ಹೇಳಿದೆ, ಔಷಧಿ ಬಿಟ್ಟಾದಮೇಲೆ ಒಂದು 4-5 ದಿನ ಆದಮೇಲೆ ಒಂದು ವಿಡಿಯೋ ಮಾಡಾಕ್ತೀನಿ, ಅದು ಯಾವ ಥರ ಇರ್ತದೆ ಮತ್ತು ರೋಗ ಕಡಿಮೆ ಆಗಿದೆಯಾ ಮತ್ತು ಅಲ್ಲಿ ಮೊಳಕೆ ಬರ್ತದೆ ಅಂತ ಒಂದು ನಂಬಿಕೆ ಇಟ್ಟಿದ್ದೆ ನಾನು, ಅದನ್ನು ವಿಡಿಯೋ ಮಾಡಾಕ್ತೀನಿ ಅಂತಂದಿದೆ. ನಂಬಿಕೆ ಹುಸಿಯಾಗಿಲ್ಲ, ನೋಡೋಣ. ನೋಡಿ, ಇಲ್ಲಿ ರೋಗ ಬಂದು ಇಲ್ಲಿ ಗಂಟ ರೋಗ ಬಂದು ಇಲ್ಲೆಲ್ಲ ಔಷಧಿ ಹಾಕಿ ಸುಣ್ಣದ ಪುಡಿ ಹಾಕಿ ಇದು ಮಾಡಿದೋ, ಈ ರೋಗ ಇಲ್ಲಿಗೆ ಸ್ಟಾಪ್ ಆಗೈತೆ, ಮುಂದಕ್ಕೆ ಸ್ಪ್ರೆಡ್ ಆಗಿಲ್ಲ. ಮತ್ತು ಇದರಲ್ಲಿ ರೋಗದಲ್ಲಿ ಹೊಸ್ದಾಗಿ ಮೊಳಕೆ ಕಡಿತದೆ ಅನ್ನೋ ಭರವಸೆ ನಾನು ಕೊಟ್ಟಿದ್ದೆ. ಆ ಭರವಸೆ ನೋಡಿ, ಇಲ್ಲಿ ಮುಟ್ಟದ್ ಬೇಡ, ಅಲ್ಲಿ ಒಂದು ನೋಡಿ ಮೊಳಕೆ ಬಂದೈತೆ, ನೋಡಿ 1, 2, 3 ಮೊಳಕೆ ಬಂದೈತೆ. ಪಕ್ಕದಲ್ಲಿರೋ ಕಡ್ಡಿಗಳೆಲ್ಲ ಬಿದ್ದೋಗೈತೆ, ಮತ್ತು ಇಲ್ಲಿ ಪಕ್ಕದಲ್ಲಿರೋ ಕಡ್ಡಿಗಳೆಲ್ಲ ಬಿದ್ದೋಗಿ ಅಲ್ಲಿ ಆ ಜಾಗದಲ್ಲಿ ನೋಡಿ ಅಲ್ಲಿ ಮೊಳಕೆ ಬಂದೈತೆ. ಮತ್ತು ಇಲ್ಲೆಲ್ಲ ರೋಗ ಇದಾಗೈತೆ, ಹೊಸದಾಗಿ ರೋಗ ಇಲ್ಲಿ ಬಂದಿರೋ ನೋಡಿ ಕಳ್ಳ. ಇಲ್ಲಿ ಈ ರೋಗ ಹಂಗೆ ಸ್ಪ್ರೆಡ್ ಆಗ್ತದೆ. ಈಗ ನಾಳಿಕೆ ಇದ್ಕೊಂದು ಔಷಧಿ ಮಾಡಿ ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಮತ್ತು ಇಲ್ಲೂ ನೋಡಿ, ಇಲ್ಲಿ ನೋಡ್ಬೋದು ರೋಗ ಬಂದು ಇಲ್ಲಿ ಇಷ್ಟಾಗಲ್ಲ ಕಡ್ಡಿಯೆಲ್ಲ ಬಿದ್ದೋಗೈತೆ. ಮೆಡಿಷನ್ ಮಾಡಾದಮೇಲೆ ಹೊಸದಾಗಿ ಬಂದಿರೋ ಮೊಳಕೆ ಇದು ನೋಡಿ, ಹೊಸದಾಗಿ ಮೊಳಕೆ ಬಂದಿರೋದು, ಎಲ್ಲ ಕಡ್ಡಿ ಸುತ್ತಮುತ್ತ ಎಲ್ಲ ಬಿದ್ದೋಗೈತೆ, ಹೊಸದಾಗಿ ಬಂದಿರೋಂಥದ್ದು. ಆಮೇಲೆ ನೆಕ್ಸ್ಟು 2 ಕಡೆ ಆಯಿತು, ತುಂಬ ಕಡೆ ಐತೆ ರೋಗ. ಇಲ್ಲಿ ನೋಡಿ, ಇಲ್ಲಿ ಇಲ್ಲೆಲ್ಲ ರೋಗ ಬಂದೈತೆ, ಇದು ಪಕ್ಕಕ್ಕೆ ಸ್ಪ್ರೆಡ್ ಆಗಿಲ್ಲ, ಅಲ್ಲಿಗೆ ಸ್ಟಾಪ್ ಆಗಿ ನೆಲ ಕಡ್ಡಿಯೆಲ್ಲ ಉದುರೋಗೈತೆ, ಇದಾಗೈತೆ. ಹಂಗೆ ಹೊಸ ಮೊಳಕೆ ಇಲ್ಲಿ ನೋಡಿ, ಇದರಲ್ಲೇ ರೋಗದ ಪಕ್ಕದಲ್ಲೇ ಹೊಸ ಮೊಳಕೆ ಹುಟ್ಟಿರೋಂಥದ್ದು. ಇದೆಲ್ಲ ರೋಗ, ಇಲ್ಲೊಂದು ಮೊಳಕೆ ಇರೋಂಥದ್ದು. ಇದೇ ಥರ ಇನ್ನೂ ತುಂಬ ಕಡೆ ಇದನ್ನು ತೋರಿಸ್ತಾ ಇದು, ಇನ್ನೂ ತುಂಬ ಕಡೆ ರೋಗ ಬಂದು ಔಷಧಿ ಮಾಡಿದ್ದೀವಿ, ಅದಾದಮೇಲಿಂದ ಮೊಳಕೆ ಬಂದಿರೋಂಥದ್ದು. ನೋಡಿ, ಇಲ್ಲಿ ಇದೆಲ್ಲ ರೋಗ, ಇದು ರೋಗ ಬಂದು ಮೆಡಿಷನ್ ಮಾಡಿದ್ದೀವಿ, ಇಲ್ಲಿ ಮೊಳಕೆ ಒಂದು ಬಂದಿರೋದು, ಒಳಗಡೆ ಮೊಳಕೆಗಳೈತೆ, ಮುಟ್ಟಬಾರ್ದು ಅದನ್ನು. ಮತ್ತು ಈ ಕಡೆ ಹೋಗೋಣ. ಇಲ್ಲಿ 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 ಬಂದೈತೆ, ಔಷಧಿ ಮಿಸ್ ಆಗೈತೆ, ಇಲ್ಲಿಗೆ ಪಕ್ಕದಲ್ಲಿ ಔಷಧಿ ಹಾಕಿದ್ದೀವಿ, ನಾಳೆ ಬಾಕಿದಕ್ಕೆ ಬಿಡ್ತೀವಿ. ನಾಳೆ ಒಂದು ದಿವಸ 5 ದಿನ 6 ದಿನಕ್ಕೆ ಒಂದೊಂದ್ಸರಿ ಔಷಧಿ ಮಾಡ್ಕೊತರಬೇಕು. ಅದಾದಮೇಲೆ ಇಲ್ಲಿ ನೋಡಿ, ಇಲ್ಲಿ ಮೊಳಕೆಗಳು ಕಡ್ಡಿಗಳೆಲ್ಲ ಬಿದ್ದೋಗೈತೆ, ಇಲ್ಲಿ ಹೊಸ ಮೊಳಕೆಗಳು ಬತ್ತೈತೆ, ಇಲ್ಲಿ ಹೊಸದಾಗಿ ಪಕ್ಕಕ್ಕೆ ಸ್ಪ್ರೆಡ್ ಆಗೈತೆ. ಇಲ್ಲಿಗೆ ಔಷಧಿ ಬಿಟ್ಟಿಲ್ಲ ನಾವು, ಅಲ್ಲಿಗೆ ಸಾಕು ಅಂತ ಬಿಟ್ಟಿದ್ದು, ಇಲ್ಲಿಗೆ ಬಂದೈತೆ, ಇದಕ್ಕೆ ನಾಳೆ ಬಿಡ್ತೀವಿ. ಮತ್ತು ಹೊಸ ಮೊಳಕೆಗಳು ಬತ್ತಾ ಇರೋಂಥದ್ದು. ಈ ಥರ ರೋಗಗಳು ಬಂದ ತಕ್ಷಣ ಮುನ್ನೆಚ್ಚರಿಕೆ ಕ್ರಮವಾಗಿ 4 ದಿನ 5 ದಿನಕ್ಕೊಂದೊಂದ್ಸರಿ ಔಷಧಿ ಗೊಬ್ಬರ ಬಿಡ್ತಾಯಿದ್ರೆ ಉತ್ತಮ, ಇಲ್ಲದೆ ಆದರೆ ಫ್ಲ್ಯಾಟಿಗೆ ಬಂದು ಫುಲ್ ಹಬ್ಬಿ ಎಲ್ಲ ಫ್ಲ್ಯಾಟ್ ಎಲ್ಲ ಹೋಗ್ಬಿಡ್ತದೆ. ನೋಡಿ, ಇದು ಇಲ್ಲಿಗೆ ನಾವು ಸರಿಯಾಗಿ ಔಷಧಿ ಮಾಡಿ ಸುಣ್ಣ ಹಾಕಿಲ್ಲ, ಇಲ್ಲಿಗೆ ಬಂದು ಕಂಟ್ರೋಲ್ ಆಗೈತೆ. ಇಲ್ಲಿ ನೋಡಿ, ಇಲ್ಲಿ ರೋಗ ಇರುವಂಥದ್ದು, ಅಲ್ಲೇ ಪಕ್ಕದಲ್ಲಿ ಹೊಸ ಮೊಳಕೆ ಬರ್ತಾ ಇರುವಂಥದ್ದು ಕಾಣಿಸ್ತೈತೆ. ನೋಡಿ, ಹೊಸ ಮೊಳಕೆ ಬತ್ತೈತೆ. ಒಳ್ಳೆ ಮೆಡಿಷನ್ ಖರ್ಚಾಗ್ತದೆ ದುಡ್ಡು, ಅದಕ್ಕೆ ಚಿಂತೆ ಮಾಡಬಾರ್ದು. ನೋಡಿ, ಇಲ್ಲಿ ರೋಗ ಇರುವಂಥದ್ದು, ನಮ್ಮ ಮೆಡಿಷನ್ ಮಾಡಿದ್ದೀವಿ. ನೋಡಿ ಉದಾಹರಣೆಗೆ, ಇಲ್ಲಿ ನೋಡಿ, ಇಲ್ಲಿ ರೋಗನ ಕಡ್ಡಿಯೆಲ್ಲ ಒಣಗೋಗೈತೆ, ಪಕ್ಕದಲ್ಲಿ ಹೊಸ ಮೊಳಕೆ ಬರ್ತಾ ಇರೋಂಥದ್ದು. ಇದಕ್ಕೆ ಈಗ ಹೊಸ ಮೊಳಕೆ ಬತ್ತೈತೆ, ಕಡ್ಡಿಗಳೆಲ್ಲ ಇದಾಗೈತೆ ಕಣಪ್ಪ, ರೋಗ ಇಲ್ಲ, ಪಕ್ಕದಲ್ಲೇ ಹೊಸ ಮೊಳಕೆ ಬತ್ತೈತೆ ಅಂತ ನಾವು ಇದನ್ನ ಔಷಧಿ ಮಾಡೋದನ್ನ ಬಿಡಬಾರ್ದು. ಈಗ ನಾಳೆ ಮತ್ತು ಇಲ್ಲಿ ಇದೇ ಜಾಗಕ್ಕೆ ಔಷಧಿ ಮಾಡ್ತೀವಿ, ಮತ್ತು ಇಲ್ಲಿ ಚೆನ್ನಾಗಿರೋಂಥ ಗಿಡಕ್ಕೂ ನಾಳೆ ಇಲ್ಲಿ ತನಕನೂ ಚೆನ್ನಾಗಿರೋ ಗಿಡಕ್ಕೂ ಮಾಡ್ತೀವಿ, ರೋಗಕ್ಕೂ ಸೇರ್ಸಿ ಮಾಡ್ತೀವಿ, ಮತ್ತು ಅಕ್ಕಪಕ್ಕದ ಬಡ್ಡೆಗೆಲ್ಲ ಮಾಡ್ತೀವಿ. ನೋಡಿ, ಕಣ್ಣು ತಪ್ಪಿಸಿ ಇಲ್ಲೊಂದು ಹೊಸ ಬಡ್ಡೆ
ಇಷ್ಟಗ್ಲದ್ರಲ್ಲಿಲ್ಲ ಇಲ್ಲೈತೆ. ಇದೇ ಥರ ಹೊಸ ಹೊಸ ರೋಗಗಳು, ಈಗ ಹಳೆದ್ರ ಕಡೆ ರೋಗ ಬಿದ್ದೈತೆ, ಹಳೆದ್ರ ನೋಡ್ಕೊಂಡು ಔಷಧಿ ಎಲ್ಲ ಮಾಡಿದ್ದೀವಿ, ಈಗ ಒಂದೊಂದು ಕಡೆ ಹೊಸದ್ರ ಕಡೆ ರೋಗ ಬೀಳ್ತಾ ಇದೆ. ಆ ರೋಗನ ನಾವು ಕಂಟ್ರೋಲ್ ಮಾಡಬೇಕು. ಮತ್ತು 3 ದಿನ ಬೇಡ, 5 ದಿನಕ್ಕೊಂದ್ಸರಿ 5 ದಿನಕ್ಕೊಂದ್ಸರಿ ನಾವು ಖಂಡಿತವಾಗ್ಲೂ ಔಷಧಿ ಬಿಡ್ತಾನೇ ಇರಬೇಕು. ರೋಗ ಹೋಗೈತೆ ಬಿಡಪ್ಪ, ಹೊಸ ಮೊಳಕೆ ಬಂದೈತೆ ಅಂತ ನಾವು ನೆಗ್ಲೆಕ್ಟ್ ಮಾಡಿದ್ರೆ ನಮಗೆ ಚಾಕ್ಲೇಟ್ ತಿನ್ನಿಸ್ಬಿಡ್ತದೆ ಅದು. ಅದರಿಂದ ನಾವು ರೋಗಕ್ಕೆ ಔಷಧಿಯನ್ನು ಬಿಡುವ ಕಾರ್ಯಕ್ರಮವನ್ನು ಮುಂದುವರಿಸುತ್ತಲೇ ಇರಬೇಕು. 5 ದಿನಕ್ಕೊಮ್ಮೆ, 4 ದಿನಕ್ಕೊಮ್ಮೆ ಆದರೂ, 6 ದಿನಕ್ಕಾದರೂ ಬಿಡ್ತಾ ಇರಬೇಕು. ಇಲ್ಲ ಅಂದರೆ ಶುಂಠಿಯು ನಮ್ಮ ಕೈಯ ಬಿಟ್ಟು ಹೋಗುತ್ತದೆ ಅಣ್ಣ. ನೋಡಿ ಹಿಂಗೆ ಎಲ್ಲ ಐತೆ. 3 ಎಕರೆಗೆ ಹುಡುಕಿ ಬಿಡಬೇಕು ಅಂದರೆ ಭಾಳ ಕಷ್ಟ. ನೋಡಿ ಇಲ್ಲೂ ಅಷ್ಟೇ, ಉದಾಹರಣೆಗಳು ತುಂಬ ತೋರಿಸಿದ್ದೀನಿ ನಿಮಗೆ. ಇಲ್ಲಿ ನೋಡಿ, ಇದು ರೋಗ ಬಂದಿರೋಂಥದ್ದು, ಇಲ್ಲಿ ರೋಗ ಬಂದಿರೋ ಗಿಡ ಎಲ್ಲ ಒಣಗೋಗೈತೆ ಅಂತ ಔಷಧಿ ಹಾಕಿ ಸುಣ್ಣ ಹಾಕಿರುವಂಥದ್ದು. ಅದ್ರ ಪಕ್ಕದಲ್ಲಿ ಇಲ್ಲಿ ನೋಡಿ, ಇದು ಮೊಳಕೆ, ತಿರ್ಗಾ ಒಳಗಡೆ ಮೊಳಕೆ. ಈ ಮೊಳಕೆಗಳು ಬರ್ತಾ ಇರೋಂಥದ್ದ ಹೊಸ್ದಾಗಿ ಹೊಡಿತಾರೋದನ್ನ ನಾವು ಉಳಿಸ್ಕೋಬೇಕು ಅಂದರೆ ತಿರ್ಗಾ ಔಷಧಿ ಬಿಡಬೇಕು, ಸುಣ್ಣ ಹಾಕಬೇಕು, ತಿರ್ಗಾ 4-5 ದಿನಕ್ಕೆ ತಿರ್ಗಾ ಬರಬೇಕು, ಔಷಧಿ ಹಾಕಬೇಕು, ಸುಣ್ಣ ಹಾಕಬೇಕು, ಚೆನ್ನಾಗಿ ನೋಡ್ಕೋಬೇಕು. ಹೊಸ ಬಟ್ಟೆ ಬೀಳಲಿ, ಹೊಸತ್ಕೂ ಹಂಗೆ ಮಾಡಬೇಕು ನಾವು ಯಾವುದೇ ಕಾರಣಕ್ಕೂ. ಯಾಕೆಂದರೆ 4 ಸರಿ ಹೇಳ್ತಾ ಇದ್ದೀನಿ ಮಾತನ್ನ, ಕೊಳೆ ರೋಗ, ಕೆಂಪುಕಡ್ಡಿ ರೋಗ ಇವೆಲ್ಲ ಬಂತು ಅಂದರೆ ಮುಗೀತು ಕತೆ. ನೋಡಿ, ಇದು ರೋಗ ಬಂದು ಎಲ್ಲ ಸ್ಟಾರ್ಟ್ ಆಗಿತ್ತು, ಆವಾಗ ಮೆಡಿಷನ್ ಮಾಡಿದ್ದಕ್ಕೆ ಗಿಡ 1 ವಾರದಿಂದನೂ ಇದೇ ಥರ ಐತೆ, ಬೆಳವಣಿಗೆನೂ ಆಗಿಲ್ಲ, ಈತಕ್ಕೆ ಸಹಾಯಕ್ಕೂ ಆಗಿಲ್ಲ, ಅದಕ್ಕೆ ಅಲ್ಲಿಗೆ ಸ್ಟಾಪ್ ಆಗಿ ಗಿಡ ಇದಾಗಿದೆ, ಬಾಡ್ಕೊಂಡೈತೆ. ನೋಡಿ, ಹಬ್ಬಿಲ್ಲ, 1 ವಾರ ಆಯ್ತು ಆಗಲಿ ಬಿಟ್ಟು. ಅಲ್ಲಿ ರೋಗ ಬರ್ತಾಯಿತ್ತು ಸ್ಟಾರ್ಟಿಂಗ್ ಸ್ಟೇಜಲ್ಲಿ, ಮೆಡಿಷನ್ ಮಾಡಿರೋದಕ್ಕೆ ಅದು ಬಂದಿತ್ತು. ನೋಡಿ, ಅಲ್ಲಿ ಒಣಗೋಗೈತಲ್ಲ, ಅದು ಬಂದಿತ್ತು. ಅದು ನೋಡಿದ ತಕ್ಷಣ ಮೆಡಿಷನ್ ಮಾಡಿದ ಗಿಡ ಅಲ್ಲಿಗೆ ಸ್ಟಾಪ್ ಆಗೈತೆ, ಒಣಗಿಲ್ಲ, ರೋಗ ಅರಳಿಲ್ಲ. ನೋಡಿ, ಅರಳಿಲ್ಲ, ಅಲ್ಲಿಗೆ 1ನೇ ಹಂತದಲ್ಲೇ ಸ್ಟಾಪ್ ಆಗಿ. ನೋಡಿ, ಇಲ್ಲಿ ಮೊಳಕೆ ಬತ್ತೈತೆ, ಇಲ್ಲೊಂದು ಮೊಳಕೆ ಬತ್ತೈತಾ, ಇಲ್ಲಿ ಒಣಗೋಗೈತೆ. ಸರಿನಾ, ಇಲ್ಲ ಅಲ್ಲಿಗೆ ನಿಂತೈತೆ. ನಾನು ಇದಕ್ಕೆ ಯಾವ ಔಷಧಿ ಮಾಡಿದೆ ಅಂತ ಅನ್ನೋದನ್ನ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ, ಹೋಗಿ ಲಾಸ್ಟ್ ವಿಡಿಯೋದಲ್ಲಿ ಮೆಡಿಷನ್ನ ನೋಡಿ. ನೀವು ಅದೇ ಥರ ಮಾಡಿ, ಒಂದೊಂದು ಕಡೆ ಒಂದೊಂದು ಮೆಡಿಷನ್ನು, ಒಂದೊಂದು ಥರ ಸಾಂಪ್ರದಾಯಿಕಗಳು ಇರ್ತವೆ, ಸಂಪ್ರದಾಯಗಳು. ಆದರೆ ನಮಗೆ ಅನಿಸಿದ್ದು, ನಾವು ಮಾಡಿದ್ವು, ನನಗೆ ರಿಸಲ್ಟ್ ಬಂದೈತೆ. ಹೊಸ್ದಾಗಿ ಬೀಳೋದನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ತಿರ್ಗಿ ಅದೇ ಮೆಡಿಷನ್ ಮಾಡಬೇಕು. ಹಳೆದ್ರಲ್ಲಿ ಬಿದ್ದಿದ್ದನ್ನು ಮಾಡಿದ್ದಕ್ಕೆ ಮೊಳಕೆ ಎಲ್ಲ ಬರ್ತೈತೆ, ಹೊಸದಾಗಿ ಸಿಗುತ್ತೈತೆ. ಅಲ್ಲೂ ನೋಡಿ, ಬೇಕಾದರೆ ಝೂಮ್ ಹಾಕ್ತೀನಿ. ನೀವು ಔಷಧಿ ನಾನು ಯಾವ್ದು ಮಾಡಿದ್ದೀನಿ ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ಮಾಡಿದ್ದೀನಿ. ಮೈದೂತ್ ಅಂತ ಒಂದು ಬರ್ತದೆ, ಅದು KGಗೆ 400 ರೂಪಾಯಿ, 1 ಬ್ಯಾರಲ್ಗೈತದೆ. ಅದನ್ನು ಮಾಡಿದೆ ನಾನು, ಒಂದೇ ಥರ ಮಾಡಿಲ್ಲ, ಒಂದು ಸರಿ ಒಂದು ಔಷಧಿ ಥರ ಮಾಡಿದ್ದೀನಿ. ರಿಸಲ್ಟ್ ಎಲ್ಲ ಚೆನ್ನಾಗಿ ಬಂದೈತೆ. ಲಾಸ್ಟ್ ವಿಡಿಯೋದಲ್ಲಿ ರೋಗ ಬಂದಿರೋದಕ್ಕೆ ಔಷಧಿ ಬಿಟ್ಟಿರೋದನ್ನ ಹಾಕಿದ್ದೀನಿ, ದಯವಿಟ್ಟು ಅದು ನೋಡಿ. ನೀವು ಮಾಡಿ, ರಿಸಲ್ಟು ನನಗೆ ಬಂದಿದೆ, ನಿಮಗೂ ಬರಲಿ. ಆಮೇಲೆ ನನಗೆ ವ್ಯೂಸ್ ಜಾಸ್ತಿ ಬರ್ತೈತೆ, ರೈತರನ್ನ ಬೆಳೆಸಿ, ದಯವಿಟ್ಟು ರೈತರನ್ನ ಬೆಳೆಸಿ, ವ್ಯೂಸ್ ಬರ್ತೈತೆ. ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಮಗೂ ಎಲ್ಲ ದೇವ್ರುಗಳು ನಮ್ಮನ್ನ ಬೆಂಬಲಿಸ್ತವ್ರೆ ಅಂತ ಅಂದ್ಬಿಟ್ಟು ನಮಗೂ ಒಂದು ಧೈರ್ಯ ಬರ್ತದೆ. ವೀಡಿಯೋಗಳನ್ನ ಮಾಡಾಕ್ತೀನಿ. ವೀಡಿಯೋದಲ್ಲಿ ನನಗೆ ಎಡಿಟ್ ಮಾಡೋಕ್ಕೆ ಬರಲ್ಲ, ಎಡಿಟ್ ಮಾಡ್ಕೊಂಡು ಕೂರೋಕ್ಕೂ ಟೈಮ್ ಇಲ್ಲ, ಯಾಕೆಂದರೆ ಕೆಲಸಗಳಿರ್ತದೆ ಅದರಲ್ಲಿ. ಫಸ್ಟ್ ಆಫ್ ಆಲ್ ನನಗೆ ಎಡಿಟ್ ಮಾಡೋಕ್ಕೆ ಬರಲ್ಲ, ನೋಡೋಣ ಮುಂದೆ. ಹೊಸದಾಗಿ ಇದೇ ನ್ಯಾಚುರಲ್ ವೀಡಿಯೋಗಳನ್ನೇ ಹಾಕ್ತೀನಿ. ನೋಡಿ, ಇಲ್ಲೆಲ್ಲ ಮೊಳಕೆಗಳು, ನೋಡಿ ಇಲ್ಲೆಲ್ಲ ರೋಗ ಬಂದು ಬಿದ್ದೋಗ್ಬಿಟೈತೆ. ಇಲ್ಲೆಲ್ಲ ಮೊಳಕೆಗಳು ಈಗ ಹೊಸದಾಗಿ ಬತ್ತೈತೆ. ಹಿಂದಿನ ವೀಡಿಯೋ ನೋಡಿ, ಔಷಧಿ ಎಲ್ಲ ಲಿಸ್ಟ್ ಮಾಡಿದ್ದೀನಿ, ಹಾಕಿದ್ದೀನಿ. ಆ ಥರ ಪಾಲಿಸಿ, ನಿಮಗೂ ನಿಮ್ಮ ಶುಂಠಿಗೆ ರೋಗ ಇದ್ದರೆ ಎಲ್ಲ ಹೋಗಲಿ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ವಿಡಿಯೋ ಎಲ್ಲ ಪೂರ್ತಿ ನೋಡಿ. ಕೊನೆ ತನಕನೂ ವಿಡಿಯೋ ನಿಮಗೆ ಉಪಯುಕ್ತವಾಗಿರೋಂಥದ್ದು ಕೊಟ್ಟಿರ್ತೀನಿ, ವ್ಯೂಸ್ಗೋಸ್ಕರ.
ಮತ್ತು ಟೈಮಿಂಗ್ಸ್ ಓಡಿಸೋಕ್ಕೋಸ್ಕರ ಯಾವುದೇ ಬೇಡದೇ ಇರೋಂಥದ್ದು ವೀಡಿಯೋಗಳನ್ನ ಯಾವುದನ್ನು ಮಾತ್ಕೊಂಡು ಆಡಿರಲ್ಲ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಜೈ ಕಿಶಾನ್, ಜೈ ಅನ್ನದಾತ. ಥ್ಯಾಂಕ್ ಯು, ಧನ್ಯವಾದಗಳು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.